ಓಕೆ ಮಕ್ಕಳೇ, ನಾವಿವಾಗ ಇನ್ನೊಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನಾವಿವಾಗ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ, ಅಂದರೆ ಟೆಕ್ನಾಲಜಿ. ಇವಾಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ನಮ್ಮ ಕೆಲಸಗಳೆಲ್ಲ ತುಂಬ ಈಸಿ ಆಗಿಬಿಟ್ಟಿದ್ದಾವೆ. ಇವಾಗ ನಾವು ಯಾರ ಜೊತೆ ಆದರೂ ಮಾತಾಡಬೇಕಂದ್ರೆ ಬೇಗನೆ ಮಾತಾಡ್ಬೋದು. ನಮಗೆ ಬೇಕನ್ಸಿದ ತಕ್ಷಣನೇ ಏನೋ ಒಂದು ಕೆಲಸ ಆಗಬೇಕು ಅಂದರೆ ತುಂಬ ಫಾಸ್ಟಾಗೆ ಆಗ್ತಿದ್ದಾವೆ ಈ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ. ಓಕೆ, ನಾವಿವಾಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಓಕೆನಾ? ನಾನು ಪಿಕ್ಚರ್ ತೋರಿಸಿ ಅದು ಏನು ಅಂತ ಹೇಳ್ತೀನಿ, ನೀವು ಸರಿಯಾಗಿ ನೋಡಿ ಕಲ್ಕೋಬೇಕು. ಓಕೆನಾ ಮಕ್ಕಳೇ? ಓಕೆ, ಇಲ್ಲಿ ನೋಡಿ, ಮೊದಲನೇದಾಗಿ ಕಂಪ್ಯೂಟರ್. ನಾವು ಇದಕ್ಕೆ ಗಣಕಯಂತ್ರ ಅಂತ ಹೇಳ್ತೀವಿ. ಕಂಪ್ಯೂಟರ್ನ ನಾವು ಎಲ್ಲ ಆಫೀಸಲ್ಲಿ ನೋಡ್ತೀವಿ, ಕೆಲವೊಂದು ಸರಿ ಮನೇಲಿ ಕೂಡ ಕಂಪ್ಯೂಟರ್ ಇರುತ್ತೆ. ಓಕೆನಾ? ಕಂಪ್ಯೂಟರ್ ನಾವು ಹಲವಾರು ಕೆಲಸಗಳಿಗೆ ಉಪಯೋಗಿಸ್ತೀವಿ. ಇದು ತುಂಬ ಉಪಯೋಗವಾಗುವಂಥ ಟೆಕ್ನಾಲಜಿ. ನಾವು ಇಂಟರ್ನೆಟ್ ಚೆಕ್ ಮಾಡೋ ಇಂಟರ್ನೆಟ್ಟು, ಬೇರೆ ಬೇರೆ ನಮ್ಮ ಪರ್ಸ್ನಲ್ ಯೂಸ್ಗೂ ಏನಾದರೂ ಇಮೇಜ್ ಬೇಕಿತ್ತು, ನಿಮ್ಗೆ ಯಾವುದಾದ್ರೂ ಫೋಟೋ ಬೇಕಿತ್ತು ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಕೂಡ ನಾವು ಕಂಪ್ಯೂಟರ್ ಬಳಸ್ತೀವಿ. ನೀವೆಲ್ಲ ಕಂಪ್ಯೂಟರ್ ನೋಡಿರ್ತೀರ ಅಲ್ವಾ ಮಕ್ಕಳೇ? ಓಕೆ, ನಮಗಿವಾಗ ಕಂಪ್ಯೂಟರ್ ಬಗ್ಗೆ ಗೊತ್ತಾಯಿತು. ಇನ್ನೊಂದು ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಏನೋ ಗೊತ್ತಾ ಮಕ್ಕಳೇ ನಿಮಗೆ? ಇದು ಕ್ಯಾಲ್ಕುಲೇಟರ್. ಇದನ್ನು ನಾವು ಲೆಕ್ಕ ಮಾಡೋಕ್ಕೆ, ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಂಬರ್ಸ್ನ ಎಂಟರ್ ಮಾಡಿ ಅದು ನಮಗೆ ರಿಸಲ್ಟ್ ಕೊಡುತ್ತೆ. ಇದನ್ನು ಆಪ್ರೇಟ್ ಮಾಡೋದ್ರಿಂದ, ಕ್ಯಾಲ್ಕುಲೇಷನ್ ಮಾಡೋ ಪರ್ಪಸ್ಗೆ ನಾವು ಕ್ಯಾಲ್ಕುಲೇಟರ್ನ ಉಪಯೋಗಿಸ್ತೀವಿ. ನಮಗಿವಾಗ ದೊಡ್ಡ ದೊಡ್ಡ ನಂಬರ್ ಇತ್ತಂದರೆ ಲೆಕ್ಕ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆವಾಗ ಆ ನಂಬರ್ನ ಎಂಟರ್ ಮಾಡೋದ್ರಿಂದ ಇದು ಬೇಗ ನಮಗೆ ಉತ್ತರ ಕೊಡುತ್ತೆ. ಇದು ಕೂಡ ಒಂದು ಟೆಕ್ನಾಲಜಿ. ಓಕೆ, ನಮಗಿವಾಗ ಕ್ಯಾಲ್ಕುಲೇಟರ್ ಬಗ್ಗೆ ಗೊತ್ತಾಯಿತು. ಇನ್ನೊಂದು ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಇದು ಏನು ಅಂತ ಗೊತ್ತಾ ನಿಮಗೆ? ಇದನ್ನು ನೋಡಿದ್ದೀರಾ ನೀವು? ಇದು ಲ್ಯಾಪ್ಟಾಪ್. ಇದು ಕಂಪ್ಯೂಟರ್ ರೀತಿಯೇ ಇರುತ್ತೆ, ಆದರೆ ನಾವು ಇದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕ್ಯಾರಿ ಮಾಡ್ಬೋದು. ಇದಕ್ಕೆ ವೈರ್ಸ್ ಎಲ್ಲ ಕನೆಕ್ಟ್ ಆಗಿರಲ್ಲ. ಇದು ಲ್ಯಾಪ್ಟಾಪ್. ಇದನ್ನು ಕೂಡ ನಾವು ನಮ್ಮ ಪರ್ಸ್ನಲ್ ಯೂಸ್ಗೆ, ಇಂಟರ್ನೆಟ್ ಕನೆಕ್ಟ್ ಮಾಡೋಕ್ಕೆ, ಏನಾದರೂ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, ಅದಕ್ಕೆಲ್ಲ ಬಳಸುವಂಥ ವಸ್ತು. ಓಕೆ, ನಮಗಿವಾಗ ಲ್ಯಾಪ್ಟಾಪ್ ಬಗ್ಗೆ ಗೊತ್ತಾಯಿತು. ಇನ್ನೊಂದು ನೋಡೋಣವಾ? ಇಲ್ಲಿ ನೋಡಿ, ಇದು ದೂರವಾಣಿ ಅಂದರೆ ಟೆಲಿಫೋನ್. ಇದನ್ನು ನಾವು ಮಾತಾಡೋಕ್ಕೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಲ್ಲಿರೋರ ಜೊತೆ ಮಾತಾಡಬೇಕು ಅಂದರೆ ಬಳಸುವಂಥ ವಸ್ತು ದೂರವಾಣಿ. ಇದು ಎಲ್ಲ ವೈರಿಂದ ಕನೆಕ್ಟ್ ಆಗಿರುತ್ತೆ. ಇದು ಇವಾಗ ಬಳಕೆ ಕಡಿಮೆ ಆಗಿರುವಂಥ ವಸ್ತು ಇದು. ಓಕೆ, ನಮಗಿವಾಗ ದೂರವಾಣಿ ಬಗ್ಗೆ ಗೊತ್ತಾಯಿತು. ಇನ್ನೊಂದು ವಸ್ತು ತಿಳ್ಕೊಳ್ಳೋಣವಾ? ಇದು ನಂತರ ನೀವು ತುಂಬ ನೋಡಿರ್ತೀರ ಅಲ್ವಾ? ಎಲ್ಲರ ಹತ್ರ ಇದ್ದೇ ಇರುತ್ತೆ. ಯಾವುದು ಅಂತ ಗೊತ್ತಾ ಮಕ್ಕಳೇ? ಇದು ಮೊಬೈಲ್ ಫೋನ್. ಓಕೆ, ಎಲ್ಲರ ಮನೇಲೂ ಮೊಬೈಲ್ ಫೋನ್ ಇರುತ್ತೆ ಅಲ್ವಾ? ನಾವು ಮೊಬೈಲ್ ಫೋನಿಂದ ಎಲ್ಲೇ ಇದ್ದರೂ, ಬೇರೆಯವರು ಯಾವ ದೇಶದಲ್ಲಿದ್ದರೂ ಕೂಡ ಅವ್ರ ಜೊತೆ ಮಾತಾಡ್ಬೋದು. ಮತ್ತು ಮೆಸೇಜ್ ಕಳ್ಸೋಕ್ಕೆ ಉಪಯೋಗಿಸ್ತೀವಿ. ಕೆಲವೊಂದು ಮೊಬೈಲ್ ಫೋನಲ್ಲಿ ನಾವು ಆಟ ಕೂಡ ಆಡ್ತೀವಿ. ತುಂಬ ಗೇಮ್ಸ್ಗಳಿರ್ತವೆ. ಇತ್ತೀಚೆಗೆ ತುಂಬ ಉಪಯೋಗವಾಗುವಂಥ ವಸ್ತು ಇದು. ಓಕೆ, ನಮಗಿವಾಗ ಮೊಬೈಲ್ ಫೋನ್, ಮತ್ತು ಮೊಬೈಲ್ ಫೋನು ವೈರ್ಲೆಸ್ ಡಿವೈಸ್. ಇದು ಅಂದರೆ ಇದಕ್ಕೆ ವೈರ್ ಕನೆಕ್ಟ್ ಆಗಿರಲ್ಲ. ಇದು ಹಂಗೆ ಒಂದು ಬಾಕ್ಸ್ ಥರ ಇರುತ್ತೆ ಅಲ್ವಾ? ವೈರ್ ಏನಾದರೂ ಇರುತ್ತಾ? ಇಲ್ಲ ತಾನೆ? ಇದು ವೈರ್ಲೆಸ್ ಡಿವೈಸ್. ಮತ್ತು ಇದನ್ನು ಒಂದು ಸ್ಥಳದಿಂದ ಎಲ್ಲಾದರೂ ಕ್ಯಾರಿ ಮಾಡ್ಬೋದು. ಓಕೆ, ನಮಗಿವಾಗ ಮೊಬೈಲ್ ಫೋನ್ ಬಗ್ಗೆ ಗೊತ್ತಾಯಿತು. ನಾವು ಮತ್ತೊಂದು ವಸ್ತು ಬಗ್ಗೆ, ಮತ್ತೊಂದು ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ? ಇಲ್ಲಿ ನೋಡಿ, ಇದು ಸ್ಕ್ಯಾನರ್ ಅಂತ ಹೇಳ್ತೀವಿ. ಇವಾಗ ನಿಮ್ಮ ಹತ್ರ ಒಂದು ಪೇಪರ್ ಇರುತ್ತೆ, ಆ ಪೇಪರ್ನ ನೀವು ಕಂಪ್ಯೂಟರಿಗೆ ಕಳಿಸ್ಬೇಕು, ಕಂಪ್ಯೂಟರಲ್ಲಿ ಬರಬೇಕದು. ಅದಕ್ಕೆ ನಾವೇನು ಮಾಡಬೇಕು? ಅದಕ್ಕೆ ಸ್ಕ್ಯಾನರ್ನ ಬಳಸ್ತೀವಿ. ನಿಮ್ಮ ಪೇಪರ್ ಫಾರ್ಮೆಟಲ್ಲಿರೋದು ನಿಮ್ಮ ಕಂಪ್ಯೂಟರಿಗೆ ಬರಬೇಕು ಅಂದರೆ, ನಿಮ್ಮ ಕಂಟೆಂಟು ಕಂಪ್ಯೂಟರಲ್ಲಿ ಬರಬೇಕು ಅಂದರೆ,
ಸ್ಕ್ಯಾನರ್ ನ ಬಳಸ್ತೀವಿ. ಇದು ಹಾರ್ಡ್ ಕಾಪಿ ಇಂದ ಸಾಫ್ಟ್ ಕಾಪಿಗೆ ಮಾಡುತ್ತೆ. ಓಕೆ, ನಾವು ಸ್ಕ್ಯಾನರ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನೊಂದು ತಿಳ್ಕೊಳ್ಳೋಣ, ಇನ್ನೊಂದು ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಇದಕ್ಕೆ ಪ್ರಿಂಟರ್ ಅಂತ ಹೇಳ್ತೀವಿ. ಇದು ಪ್ರಿಂಟರ್. ಪ್ರಿಂಟರ್ನ ನಾವು ಏನಕ್ಕೆ ಬಳಸ್ತೀವಿ? ಇವಾಗ ಕಂಪ್ಯೂಟರಲ್ಲಿ ಕಂಟೆಂಟ್ ಇರುತ್ತೆ, ಕಂಪ್ಯೂಟರಲ್ಲಿ ಏನೋ ಇಮೇಜ್ ಇರುತ್ತೆ, ಅಥವಾ ನಮಗೆ ಬೇಕಾಗಿರೋ ಡಾಕ್ಯುಮೆಂಟ್ ಇರುತ್ತೆ. ಅದನ್ನು ನಾವು ಇವಾಗ ಪೇಪರ್ ಥರ ಬೇಕು, ನಮಗೆ ಹಾರ್ಡ್ ಕಾಪಿ ಬೇಕು, ಅದಕ್ಕೆ ನಾವು ಪ್ರಿಂಟರ್ನ ಬಳಸ್ತೀವಿ. ಇದು ಪ್ರಿಂಟರ್. ಓಕೆ, ನಮಗಿವಾಗ ಪ್ರಿಂಟರ್ ಬಗ್ಗೆ ಗೊತ್ತಾಯಿತು, ಇನ್ನೊಂದು ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ ಮಕ್ಕಳೇ, ಇದಕ್ಕೆ ಫ್ಯಾಕ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಇವಾಗ ತುಂಬ ಬಳಸಲ್ಲ, ಹಿಂದೆ ತುಂಬ ಬಳಕೆ ಆಗುವಂಥ ವಸ್ತು ಇತ್ತು. ಇವಾಗ ಕೂಡ ಬಳಸ್ತೀವಿ, ಆದರೆ ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀವಿ ಇದನ್ನು. ಇದು ಫ್ಯಾಕ್ಸ್. ಫ್ಯಾಕ್ಸ್ ನಾವು ಏನಕ್ಕೆ ಬಳಸ್ತೀವಿ? ಇದನ್ನು ಕೂಡ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ನಾವು ಮೆಸೇಜ್ ಕಳಿಸೋಕ್ಕೆ, ಮತ್ತು ಏನಾದರೂ ಡಾಕ್ಯುಮೆಂಟ್ ಇತ್ತಂದರೆ ಅದನ್ನು ಜೆರಾಕ್ಸ್ ಮಾಡಿ ಅದನ್ನು ಇನ್ನೊಂದು ಪ್ಲೇಸಿಗೆ ಕಳಿಸ್ಬೇಕು ಅಂದರೂ ಕೂಡ ನಾವು ಫ್ಯಾಕ್ಸ್ನ ಬಳಸ್ತೀವಿ. ಓಕೆ ಮಕ್ಕಳೇ, ನಮಗಿವಾಗ ಟೆಕ್ನಾಲಜಿ ವಸ್ತುಗಳ ಬಗ್ಗೆ ಗೊತ್ತಾಯಿತು, ಯಾವ್ಯಾವ ಇರ್ತವೆ, ನಮ್ಮ ಟೆಕ್ನಾಲಜಿ ಹೇಗೇಗಿದೆ ಅಂತ ಗೊತ್ತಾಯಿತು. ನಾನಿವಾಗ ಒಂದೊಂದಾಗಿ ಪಿಕ್ಚರ್ ತೋರಿಸ್ತೀನಿ, ಆಮೇಲೆ ನೀವು ಅದ್ರ ಹೆಸರು ಹೇಳಬೇಕು. ನೀವೆಷ್ಟು ಸರಿಯಾಗಿ ಗಮನವಿಟ್ಟು ಕೇಳಿ ಕಲ್ತಿದ್ರೋ ಇಲ್ಲ ಅಂತ ಗೊತ್ತಾಗುತ್ತೆ. ಓಕೆ ಮಕ್ಕಳೇ, ಇದನ್ನು ನೋಡಿ ಸರಿಯಾಗಿ ಉತ್ತರ ನೀಡಬೇಕು. ಇದು ಯಾವುದು ಅಂತ ಹೇಳಿ, ಇದನ್ನು ನಾವು ಬೇರೆ ಜಾಗದಲ್ಲಿ ಇರೋರ ಜೊತೆ ಮಾತಾಡೋಕ್ಕೆ ಬಳಸುವಂಥ ವಸ್ತು ಅಂತ ಹೇಳಿದ್ದೆ. ಗೊತ್ತಾಯ್ತಾ ಮಕ್ಕಳೇ ಯಾವುದು ಅಂತ? ಗುಡ್, ಇದು ದೂರವಾಣಿ, ಟೆಲಿಫೋನ್. ಓಕೆ, ನಾನು ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದನ್ನು ಕೂಡ ಸರಿಯಾಗಿ ಹೇಳಬೇಕು. ಓಕೆನಾ? ಓಕೆ, ಇಲ್ಲಿ ನೋಡಿ, ಇದನ್ನು ನಾವು ಕ್ಯಾಲ್ಕುಲೇಷನ್ಗೆ ಉಪಯೋಗಿಸುವಂಥ ವಸ್ತು ಅಂತ ಹೇಳಿದ್ದೆ. ಗೊತ್ತಾಯ್ತಾ ಮಕ್ಕಳೇ ಯಾವುದು ಅಂತ? ವೆರಿ ಗುಡ್, ಇದು ಕ್ಯಾಲ್ಕುಲೇಟರ್. ಓಕೆ, ನಾನು ಇನ್ನೊಂದು ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಓಕೆನಾ? ಇಲ್ಲಿ ನೋಡಿ, ಇದು ಏನು ಅಂತ ಹೇಳಿ, ಆಫೀಸಲ್ಲೆಲ್ಲ ಇರುತ್ತೆ, ಮನೇಲಿ ಕೂಡ ಇರುತ್ತೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ವೆರಿ ಗುಡ್, ಇದು ಕಂಪ್ಯೂಟರ್, ಗಣಕಯಂತ್ರ. ಓಕೆ, ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದು ಕೂಡ ಯಾವುದು ಅಂತ ಹೇಳಬೇಕು. ಓಕೆನಾ? ಇಲ್ಲಿ ನೋಡಿ, ಸರಿಯಾಗಿ ನೋಡಿ ಹೇಳಿ, ಇದು ಯಾವುದು ಅಂತ? ಇದು ಕಂಪ್ಯೂಟರ್ ರೀತಿ ಇರುತ್ತೆ ಅಂತ ಹೇಳಿದ್ದೆ. ಇದನ್ನು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ದೆ. ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಲ್ಯಾಪ್ಟಾಪ್. ಓಕೆ, ನಾನು ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಓಕೆನಾ? ಇದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೆಸೇಜ್ ಕಳಿಸೋಕ್ಕೆ ಉಪಯೋಗಿಸುವಂಥ ವಸ್ತು ಅಂತ ಹೇಳಿದ್ದೆ. ಸರಿಯಾಗಿ ನೋಡಿ ಹೇಳಿ, ಇದು ಯಾವುದು ಅಂತ? ಗುಡ್, ಇದು ಫ್ಯಾಕ್ಸ್. ಓಕೆ, ಇನ್ನೊಂದು ಪಿಕ್ಚರ್ ತೋರಿಸ್ಲಾಂ? ಇಲ್ಲಿ ನೋಡಿ, ಇದನ್ನು ನಾವು ಕಂಪ್ಯೂಟರಲ್ಲಿರೋದು ಪೇಪರಿಗೆ ಬರಬೇಕು ಅಂದರೆ ಬಳಸ್ತೀವಿ ಅಂತ ಹೇಳಿದ್ದೆ. ಗೊತ್ತಾಯ್ತಾ ಯಾವುದು ಅಂತ? ಗುಡ್, ಇದು ಪ್ರಿಂಟರ್. ಓಕೆ, ಇನ್ನೊಂದು ನೋಡೋಣ. ಇಲ್ಲಿ ನೋಡಿ, ಇದು ಯಾವುದು ಅಂತ ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಇದು ಪೇಪರಲ್ಲಿರೋದು ಕಂಪ್ಯೂಟರಿಗೆ ಕಳ್ಸೋಕ್ಕೆ ಉಪಯೋಗಿಸುವಂಥ ವಸ್ತು ಅಂತ ಹೇಳಿದ್ದೆ. ಗೊತ್ತಾಯ್ತಾ ಮಕ್ಕಳೇ ಯಾವುದು ಅಂತ? ಗುಡ್, ಇದು ಸ್ಕ್ಯಾನರ್. ಓಕೆ ಮಕ್ಕಳೇ, ನೀವು ಎಲ್ಲ ಟೆಕ್ನಾಲಜಿಗಳ ಬಗ್ಗೆ ತಿಳ್ಕೊಂಡ್ರಿ, ನೀವು ಕೂಡ ಸರಿಯಾಗಿ ಉತ್ತರ ನೀಡಿದ್ದೀರಾ. ಓಕೆ, ನಮಗಿವಾಗ ಟೆಕ್ನಾಲಜಿ ವಸ್ತುಗಳು ಯಾವ್ಯಾವುದು ಅದ್ರ ಬಗ್ಗೆ ಗೊತ್ತಾಯಿತು. ಓಕೆನಾ?